ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಪಾಕಿಸ್ತಾನದಲ್ಲಿ ಹಿಂದೂಗಳ ಪರಿಸ್ಥಿತಿ ಹೇಗಿದೆ ಅನ್ನೋ ಕುತೂಹಲ ಸಾಕಷ್ಟು ಜನರಿಗಿರುತ್ತೆ. ಅದು ಅರ್ಥ ಆಗಬೇಕು ಅಂದ್ರೆ ಅಲ್ಲಿ ಎಷ್ಟು ಹಿಂದೂಗಳಿದ್ದಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಜೊತೆಗೆ ಸ್ವಾತಂತ್ರ್ಯ ಸಿಗುವಾಗ ಪಾಕಿಸ್ತಾನದಲ್ಲಿ ಎಷ್ಟು ಹಿಂದೂಗಳಿದ್ರು, ಈಗ ಎಷ್ಟಾಗಿದ್ದಾರೆ, ಅದೇ ತರ ಭಾರತದಲ್ಲಿ 1947ರಲ್ಲಿ ಎಷ್ಟು ಮುಸ್ಲಿಮರಿದ್ರು, ಈಗ ಎಷ್ಟಾಗಿದ್ದಾರೆ ಅನ್ನೋದನ್ನ ನೋಡಬೇಕು. ಅಲ್ಲದೆ ಇಡೀ ಜಗತ್ತಿನಲ್ಲಿ ಭಾರತವೇ ಹೆಚ್ಚು ಮುಸ್ಲಿಮರನ್ನ ಹೊಂದಿರೋ ದೇಶ ಆಗೋದು ಯಾವ ವರ್ಷದಲ್ಲಿ ಗೊತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಪಾಕಿಸ್ತಾನದ ಜನಸಂಖ್ಯೆ ಎಷ್ಟು? ಫ್ರೆಂಡ್ಸ್, 2017ರಲ್ಲಿ ಪಾಕಿಸ್ತಾನದಲ್ಲಿ ನಡೆದ ಜನಗಣತಿ ಪ್ರಕಾರ ಆ ದೇಶದ ಒಟ್ಟು ಜನಸಂಖ್ಯೆ 20.76 ಕೋಟಿ ಇತ್ತು. ಈ ಮೂಲಕ ಹೆಚ್ಚು ಜನಸಂಖ್ಯೆ ಇರೋ 5ನೇ ದೇಶ ಎನಿಸಿಕೊಂಡಿದೆ. 2017ಕ್ಕೂ ಮುಂಚೆ ಪಾಕಿಸ್ತಾನದಲ್ಲಿ ಜನಗಣತಿ ನಡೆದಿದ್ದು ಅಂದ್ರೆ ಅದು 1998ರಲ್ಲಿ, ಆಗ 13.23 ಕೋಟಿ ಜನಸಂಖ್ಯೆ ಇತ್ತು. ಅಂದ್ರೆ 1998ರಿಂದ 2017ರವರೆಗೆ 19 ವರ್ಷದಲ್ಲಿ ಸುಮಾರು 7 ಕೋಟಿಯಷ್ಟು ಜನಸಂಖ್ಯೆ ಹೆಚ್ಚಾಗಿದೆ. ಹಿಂದೂಗಳು ಎಷ್ಟಿದ್ದಾರೆ ಗೊತ್ತಾ? ಪಾಕಿಸ್ತಾನದಲ್ಲಿ ಈಗಿರೋ 20.76 ಕೋಟಿಯಲ್ಲಿ 20 ಕೋಟಿಯಷ್ಟು ಮುಸ್ಲಿಮರೇ ಇದ್ದಾರೆ. ಉಳಿದ 76 ಲಕ್ಷದಲ್ಲೇ ಹಿಂದೂ, ಕ್ರಿಶ್ಚಿಯನ್ನರು ಮತ್ತು ಇತರ ಧರ್ಮದವರು ಇದ್ದಾರೆ. ಪಾಕ್ನಲ್ಲಿರೋ ಹಿಂದೂಗಳ ಸಂಖ್ಯೆ 35.95 ಲಕ್ಷ. ಈ ಮೂಲಕ ಎರಡನೇ ದೊಡ್ಡ ಸಮುದಾಯ ಎನಿಸಿಕೊಂಡಿದೆ. ಹೆಸರಿಗೆ ಮಾತ್ರ ಎರಡನೇ ದೊಡ್ಡ ಸಮುದಾಯ, ಜನಸಂಖ್ಯೆ ಇರೋದು ಬರೀ 35 ಲಕ್ಷ. ಇನ್ನು 3ನೇ ಸ್ಥಾನದಲ್ಲಿ ಕ್ರಿಶ್ಚಿಯನ್ನರಿದ್ದಾರೆ, ಇವರು 26.42 ಲಕ್ಷದಷ್ಟಿದ್ದಾರೆ. 4ನೇ ಸ್ಥಾನದಲ್ಲಿರೋ ಅಹಮದಿಯ ಮುಸ್ಲಿಮರು 1.91 ಲಕ್ಷದಷ್ಟಿದ್ದಾರೆ. ಇನ್ನುಳಿದಂತೆ ಸಿಖ್ಖರು, ಜೋರಾಸ್ಟ್ರಿಯನ್ನರು, ಬೌದ್ಧರು ತುಂಬಾ ಕಮ್ಮಿ ಸಂಖ್ಯೆಯಲ್ಲಿದ್ದಾರೆ. ಒಟ್ಟು ಜನಸಂಖ್ಯೆಯನ್ನ 100% ಅಂತ ಪರಿಗಣಿಸಿದ್ರೆ ಅದರಲ್ಲಿ ಮುಸ್ಲಿಮರ ಪಾಲು 96.47% ಇದೆ. ಹಿಂದೂಗಳು 1.73% ಇದ್ದಾರೆ. ಕ್ರಿಶ್ಚಿಯನ್ನರು 1.27% ಇದ್ದಾರೆ. ಯಾವ ಭಾಗದಲ್ಲಿ ಹಿಂದೂಗಳು ಹೆಚ್ಚಿದ್ದಾರೆ? ಫ್ರೆಂಡ್ಸ್, ಪಾಕಿಸ್ತಾನದಲ್ಲಿರೋ ಹಿಂದೂಗಳಲ್ಲಿ ಹೆಚ್ಚಿನವರು ಸಿಂಧ್ ಪ್ರಾಂತ್ಯದಲ್ಲಿ ವಾಸವಿದ್ದಾರೆ. ಸಿಂಧ್ ಪ್ರಾಂತ್ಯವು ಭಾರತದ ಗುಜರಾತ್ ಮತ್ತು ರಾಜಸ್ಥಾನ ರಾಜ್ಯಗಳ ಜೊತೆ ಗಡಿ ಹಂಚಿಕೊಂಡಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಸಿಂಧ್ ಪ್ರಾಂತ್ಯದ ಉಮರ್ಕೋಟ್ ಜಿಲ್ಲೆಯಲ್ಲಿ ಹಿಂದೂಗಳೇ ಬಹುಸಂಖ್ಯಾತರು. ಇಲ್ಲಿ 52%ನಷ್ಟು ಹಿಂದೂಗಳಿದ್ದಾರೆ. ಪಾಕಿಸ್ತಾನದ ಏಕೈಕ ಹಿಂದೂ ಮೆಜಾರಿಟಿ ಜಿಲ್ಲೆ ಈ ಉಮರ್ಕೋಟ್. ಇದರ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಆದ್ರೆ ಬಹುಸಂಖ್ಯಾತರಲ್ಲ. ಇನ್ನು ಕ್ರಿಶ್ಚಿಯನ್ನರು ಪಂಜಾಬ್ ಪ್ರಾಂತ್ಯದಲ್ಲಿ ಹೆಚ್ಚಿದ್ದಾರೆ. ಪಂಜಾಬ್ ಪ್ರಾಂತ್ಯವು ಭಾರತದ ಪಂಜಾಬ್ ಮತ್ತು ರಾಜಸ್ಥಾನ ರಾಜ್ಯಗಳ ಜೊತೆ ಗಡಿ ಹಂಚಿಕೊಳ್ಳುತ್ತೆ. ಸ್ವಾತಂತ್ರ್ಯ ಸಿಗುವಾಗ ಎಷ್ಟಿದ್ರು ಗೊತ್ತಾ? ಫ್ರೆಂಡ್ಸ್, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವಾಗ ದೇಶ ಕೂಡ ವಿಭಜನೆಯಾಯಿತು. ಆ ಟೈಮಲ್ಲಿ ಪಶ್ಚಿಮ ಪಾಕಿಸ್ತಾನ ಅಥವಾ ಈಗಿನ ಪಾಕಿಸ್ತಾನ ಭೂಭಾಗದಲ್ಲಿ 3.37 ಕೋಟಿ ಜನಸಂಖ್ಯೆ ಇತ್ತು. ಇದರಲ್ಲಿ 69% ಮುಸ್ಲಿಮರು, 24% ಹಿಂದೂಗಳು, 6% ಸಿಖ್ಖರಿದ್ರು. ಆದ್ರೀಗ ಅದು 96% ಮುಸ್ಲಿಮರು, 1.73% ಹಿಂದೂಗಳು, 1.27% ಕ್ರಿಶ್ಚಿಯನ್ನರು ಅನ್ನೋ ತರ ಆಗಿದೆ. 70 ವರ್ಷದಲ್ಲಿ ಎಷ್ಟು ಬದಲಾಗಿದೆ ನೋಡಿ. ಮುಸ್ಲಿಮರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿ ಹಿಂದೂಗಳ ಸಂಖ್ಯೆ ಗಣನೀಯವಾಗಿ ಕುಸಿದಿದೆ. ಅದೇ ತರ 1947ರಲ್ಲಿ ಭಾರತದ ಜನಸಂಖ್ಯೆ 34 ಕೋಟಿಯಷ್ಟಿತ್ತು. ಇದರಲ್ಲಿ 85% ಹಿಂದೂಗಳು, 9% ಮುಸ್ಲಿಮರು, 2% ಕ್ರಿಶ್ಚಿಯನರಿದ್ರು. 2011 ಆಗುವಾಗ ಹಿಂದೂಗಳ ಸಂಖ್ಯೆ 79%ಗೆ ಕುಸಿದಿತ್ತು, ಮುಸ್ಲಿಮರ ಸಂಖ್ಯೆ 14%ಗೆ ಹೆಚ್ಚಾಗಿತ್ತು, ಕ್ರಿಶ್ಚಿಯನ್ನರ ಸಂಖ್ಯೆ 2%ನಷ್ಟೇ ಇತ್ತು. ಭಾರತದಲ್ಲೂ ಹಿಂದೂಗಳ ಸಂಖ್ಯೆ ಕಮ್ಮಿಯಾಗಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗಿರೋದು ಸ್ಪಷ್ಟವಾಗಿದೆ. 2050ರಲ್ಲಿ ಭಾರತದಲ್ಲೇ ಹೆಚ್ಚು ಮುಸ್ಲಿಮರು. ಫ್ರೆಂಡ್ಸ್, ಇಡೀ ಜಗತ್ತಲ್ಲಿ 2015ರ ಹೊತ್ತಿಗೆ 180 ಕೋಟಿ ಮುಸ್ಲಿಮರಿದ್ರು. ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ ಇದು 24% ಆಗುತ್ತೆ. ಇದರೊಂದಿಗೆ ಕ್ರಿಶ್ಚಿಯನ್ ಬಳಿಕ ಜಗತ್ತಿನ ಎರಡನೇ ದೊಡ್ಡ ಧರ್ಮ ಎನಿಸಿಕೊಂಡಿದೆ ಮುಸ್ಲಿಂ. ಇನ್ನೊಂದು ವಿಚಾರ ಅಂದ್ರೆ, ಈ ಸಮುದಾಯದ ಸಂಖ್ಯೆ ವೇಗವಾಗಿ ಜಾಸ್ತಿ ಆಗ್ತಿದೆ.
ಇದು ಹೀಗೆ ಮುಂದುವರಿದ್ರೆ 2099 ರೊಳಗೆ ಕ್ರಿಶ್ಚಿಯನ್ನರನ್ನ ಹಿಂದಿಕ್ಕಿ ಮುಸ್ಲಿಮರು ನಂಬರ್ 1 ಸ್ಥಾನಕ್ಕೆ ಬರಲಿದ್ದಾರೆ ಅಂತ ಅಧ್ಯಯನ ವರದಿಗಳು ಹೇಳಿವೆ ಇದಲ್ಲದೆ ಸದ್ಯ ಅತಿ ಹೆಚ್ಚು ಮುಸ್ಲಿಮರನ್ನ ಹೊಂದಿರೋ ಇಂಡೋನೇಷ್ಯಾ 2050 ರಲ್ಲಿ ಆ ಪಟ್ಟವನ್ನ ಕಳೆದುಕೊಳ್ಳಲಿದೆ ಆ ಸ್ಥಾನವನ್ನ ಭಾರತ ಅಲಂಕರಿಸಲಿದೆ ಅಂತೆ ಅಂದ್ರೆ 2050 ರಲ್ಲಿ ಅತಿ ಹೆಚ್ಚು ಮುಸ್ಲಿಮರನ್ನ ಹೊಂದಿರೋ ದೇಶವಾಗಲಿದೆ ಭಾರತ ಅಂತಾನೂ ಅಧ್ಯಯನ ವರದಿಗಳು ಹೇಳಿವೆ ಸೋ ಫ್ರೆಂಡ್ಸ್ ಇದಷ್ಟು ಪಾಕಿಸ್ತಾನದಲ್ಲಿ ಎಷ್ಟು ಹಿಂದೂಗಳಿದ್ದಾರೆ ಸ್ವಾತಂತ್ರ್ಯ ಸಿಗುವಾಗ ಎಷ್ಟಿದ್ರು ಈಗ ಎಷ್ಟಾಗಿದ್ದಾರೆ ಅದೇ ತರ ಭಾರತದಲ್ಲಿ ಎಷ್ಟಿದ್ರು ಎಷ್ಟಾಗಿದ್ದಾರೆ ಅನ್ನೋದು ಸೇರಿದಂತೆ ಕೆಲವೊಂದು ಇಂಟರೆಸ್ಟಿಂಗ್ ವಿಚಾರಗಳನ್ನು ತಿಳಿಸಿಕೊಡೋ ಪ್ರಯತ್ನ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ